ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಸುವ ಪರಿ ಓಂ ಶಾಂತಿ 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 ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಈ ದಿವಸ ಬಹಳ ಮುಖ್ಯವಾಗಿ ನಿಮಗೆ ಕಿಡ್ನಿ ಸಮಸ್ಯೆಗಾಗಿ ಯಾವೆಲ್ಲ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಕಿಡ್ನಿ ಸಮಸ್ಯೆಯಲ್ಲಿ ಯಾರಿಗೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗಿರ್ತದೆ ಐದರಕ್ಕಿಂತ ಹೆಚ್ಚಿಗೆ ಜಾಸ್ತಿ ಆದಾಗ ಕ್ರಿಯೇಟಿನ್ ಲೆವೆಲ್ ನೀವು ಆಸನವನ್ನು ಮಾಡಬಾರ್ದು ಆ ಆಸನವನ್ನು ಏನಾದರೂ ನೀವು ಮಾಡಬೇಕಂತೇಳಿದ್ರೆ ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ಹಲವಾರು ಸೂಕ್ಷ್ಮ ಆಸನಗಳಂತ ಬರ್ತವೆ ಅವನ್ನೂ ಕೂಡ ಶ್ವಾಸಕ್ಕೆ ಬದ್ಧವಾಗಿ ಸರಿಯಾದ ಕ್ರಮದಲ್ಲಿ ನೀವು ಅಭ್ಯಾಸ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಐದರಕ್ಕಿಂತ ಮೇಲೆ ಕ್ರಿಯೇಟಿನ್ ಇರೋರು ಪ್ರಾಣಾಯಾಮ ಮಾತ್ರ ಮಾಡಬೇಕಾಗತ್ತೆ ಆಸನಗಳನ್ನು ಮಾಡಬಾರ್ದು ಯಾಕಂದರೆ ಆಸನ ಮಾಡ್ತಾ ಹೋದಂಗೆ ಏನಾಗ್ತದೆ ನಿಮಗೆ ಬಹಳ ಸಮಸ್ಯೆಗಳಾಗಲಿಕ್ಕೆ ಶುರುವಾಗ್ತವೆ ಬಿ ಪಿ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಏನಾಗ್ತದೆ ಯೂರಿಕ್ ಆಸಿಡ್ ಎಲ್ಲ ಜಾಸ್ತಿ ಆಗಿಬಿಡ್ತದೆ ಯಾಕಂದರೆ ಆಸನ ನಮ್ಮ ಶರೀರಕ್ಕೆ ಸರಿಯಾದ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಏನಾಗಲ್ಲ ಅಂತೇಳಿದ್ರೆ ಸೆಟ್ ಆಗಲ್ಲ ಹಾಗಾಗಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕಾಗತ್ತೆ ಆ ಪ್ರಾಣಾಯಾಮಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾಣಾಯಾಮ ಯಾವುದಂತೇಳಿದ್ರೆ ಕಪಾಲಭಾತಿ ನಾಡಿ ಶೋಧನ ಕಪಾಲಭಾತಿ ನಾಡಿ ಶೋಧನ ಸರಳ ಪ್ರಾಣಾಯಾಮ ಮತ್ತು ಭ್ರಾಮರಿ ಪ್ರಾಣಾಯಾಮ ಇದಾದ ಮೇಲೆ ಇಷ್ಟಲಿಂಗ ಯೋಗವನ್ನು ಮಾಡಲೇಬೇಕಾಗ್ತದೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಧಿವಿಧಾನದ ಮೂಲಕ ನೀವು ಇಷ್ಟಲಿಂಗ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅದರ ಬಗ್ಗೆ ಇರತಕ್ಕಂಥ ಹಲವಾರು ಮಾಹಿತಿಗಳನ್ನು ನಿಮಗೆ ನಂತರದ ಒಂದು ಸಮಯದಲ್ಲಿ ಕೊಡ್ತಾ ಹೋಗ್ತೇನೆ ಈಗ ಬಹಳ ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಬಂದಿದೆ ಅಂತ ಹೇಳಿದರೆ ನೀವು ಒಂದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಬೇಕಾಗ್ತದೆ ಅದು ಏನು ಅಂತ ಹೇಳಿದರೆ ನಿಮ್ಮ ಉಸಿರಾಟವನ್ನು ಹೆಚ್ಚು ನೀವೇನು ಮಾಡ್ಕೋಬೇಕಂತೇಳಿದ್ರೆ ದೀರ್ಘಗೊಳಿಸ್ಕೋಬೇಕು ಈಗ ಕೆಲವು ಸಂದರ್ಭದಲ್ಲಿ ಈ ಪೊಟ್ಯಾಷಿಯಂ ಜಾಸ್ತಿಯಾಗಿ ಬ್ರೆತ್ಲೆಸ್ಲೆಸ್ ಜಾಸ್ತಿ ಆಗಿಬಿಡುತ್ತೆ ಬ್ರೆತ್ಲೆಸ್ನೆಸ್ ಅಂತ ಕರೀತಾರೆ ಅದಕ್ಕೆ ಅಂದರೆ ಉಸಿರಾಟ ಆಡಲಿಕ್ಕೆ ಆಗಲ್ಲ ಎಲ್ಲ ಎದೆ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಬಿಡ್ತದೆ ಮೈಕೈ ಎಲ್ಲ ಟೈಟ್ ಆಗಿಬಿಡ್ತದೆ ಅವರು ಕ್ರಿಯಾಟಿನ್ ಜಾಸ್ತಿ ಆದಾಗ ಅಕಸ್ಮಾತ್ ಡೈಲಿಸಿಸ್ ಸ್ವಲ್ಪ ಲೇಟ್ ಆದರೂ ಕೂಡ ಅವರೇನಾಗ್ತಾರೆ ಹಾಲ್ಟ್ ಹಿಡಕ್ಕೆ ಸತ್ತೋಗ್ಬಿಡ್ತಾರೆ ಸ್ವಲ್ಪನೂ ಕೂಡ ಉಸಿರಾಡಲಿಕ್ಕಾಗಲ್ಲ ಅವ್ರಿಗೆ ಸುಸ್ತಾಗುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದಂತೇಳಿದ್ರೆ ದೀರ್ಘ ಉಸಿರಾಟ ಅದಕ್ಕೆ ನೀವು ಆ ಥರದ ಒಂದು ಸ್ವಲ್ಪ ಏನಾದರೂ ವೇರಿಯೇಷನ್ ಆದರೆ ಕೆಲವು ಜನರಿಗೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆದರೂ ಕೂಡ ಏನು ಡಯಾಲಿಸಿಸ್ ಮಾಡಿಸಲಿಲ್ಲ 2 ದಿವಸ 3 ದಿವಸ ಅಂತೇಳಿದ್ರು ಕೂಡ ಅವ್ರಿಗೆ ಏನಿರ್ತದೆ ಸರಿಯಾಗಿರ್ತದೆ ಇನ್ನು ಕೆಲವು ಜನರಿಗೆ ಅದು ಕ್ರಿಯೇಟಿನ್ ಸ್ವಲ್ಪ ಜಾಸ್ತಿ ಆದರೆ 1 ದಿವಸ ಹೆಚ್ಚು ಕಡಿಮೆ ಮಾಡಿದರೂ ಕೂಡ ಅವರು ಸತ್ತೋಗ್ಬಿಡ್ತಾರೆ ಅಂಥ ಪೇಷೆಂಟ್ಗಳಿಗೆ ನೀವೇನು ಮಾಡಿಸ್ಬೇಕಂತೇಳಿದ್ರೆ ಈ ಒಂದು ಸರಳ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕಾಗ್ತದೆ ಸರಳ ಪ್ರಾಣಾಯಾಮವನ್ನು ನೀವು ಮೊದಲು ಅಭ್ಯಾಸ ಮಾಡಿದ ನಂತರ ಆಮೇಲೆ ಕಪಾಲಭಾತಿ ಅಭ್ಯಾಸ ಮಾಡಬೇಕಾಗ್ತದೆ ಈ ಸರಳ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಮುದ್ರೆ ಯಾವುದಂತೇಳಿದ್ರೆ ಅಪಾನ ಮುದ್ರೆ ಅಪಾನ ಮುದ್ರೆ ಅಂತ ಹೇಳಿದ್ರೆ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳನ್ನು ಸೇರಿಸ್ಕೋಬೇಕು ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ ಇದನ್ನು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಟಾಕ್ಸಿನ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ ನೇರವಾಗಿ ಕೂತ್ಕೋಬೇಕು ನೇರವಾಗಿ ಕೂತ್ಕೊಂಡು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೋಬೇಕು ನಿಧಾನವಾಗಿ ಉಸಿರನ್ನು ಬಿಡಬೇಕು ಉಸಿರಾಟ ಮಾಡೋ ಸಂದರ್ಭದಲ್ಲಿ ಯಾವತ್ತೂ ಶಬ್ದ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಈ ಥರ ಮಾಡೋದ್ರಿಂದ ನಿಮ್ಮಲ್ಲಿ ಕಿಡ್ನಿ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ದೀರ್ಘವಾಗಿ ಉಸಿರಾಟ ಮಾಡಬೇಕು ಶಬ್ದರಹಿತವಾಗಿ ಉಸಿರಾಟ ಮಾಡಬೇಕು ಉಸಿರು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಏನು ಹೇಳಬೇಕಂತೇಳಿದ್ರೆ ಓ ಉಸಿರು ಬಿಡೋ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಇದಕ್ಕೆ
ಅಜಪ ಜಪ ಅಂತ ಕರೀತಾರೆ. ಅಂದರೆ ಶ್ವಾಸದೊಂದಿಗೆ ಮಂತ್ರವನ್ನು ಸೇರಿಸಿ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಈ ಥರ ಮಾಡೋದ್ರಿಂದ ನಿಮ್ಮಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಬರ್ತದೆ. ಶರೀರದಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳು ಕೂಡ ಕ್ರಿಯಾಶೀಲವಾಗೋದ್ರ ಜೊತೆಗೆ ನಿಮ್ಮಲ್ಲಿ ಎಷ್ಟೇ ನರಗಳ ದೌರ್ಬಲ್ಯತೆ ಇದ್ದರೂ ಕೂಡ ಇದೇನು ಮಾಡ್ತದೆ, ಮತ್ತೆ ನಮ್ಮ ನರಗಳನ್ನು ಚೈತನ್ಯಯುತವಾಗಿ ಪರಿವರ್ತನೆ ಮಾಡ್ತದೆ. ಅದರ ಜೊತೆಗೆ ಈ ಅಜಪ ಜಪದ ಮೂಲಕ ಸರಳ ಪ್ರಾಣಾಯಾಮವನ್ನು ನಾವು ಅಭ್ಯಾಸ ಮಾಡ್ತಾ ಹೋದಂಗೆ ನಮ್ಮಲ್ಲಿ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಇದನ್ನು ನಾವು ಎಷ್ಟೊತ್ತು ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 15-20 ನಿಮಿಷ ಮಾಡಬೇಕು. ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು 2 ಗಂಟೆ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕಾಗುತ್ತೆ. 2 ಅವರ್ಸ್, 2 ಅವರ್ಸ್ಗಿಂತ ಕಡಿಮೆ ಮಾಡಿದ್ರೆ ನಿಮಗೆ ಅದರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಲಾಭ ಸಿಗಲ್ಲ. ಆದರೆ ನಿಮಗೆ ಕುಳಿತುಕೊಂಡು ಮಾಡಲಿಕ್ಕೆ ಬೇಜಾರಾದರೆ ನೀವು ಮಲ್ಕೊಂಡು ಕೂಡ ಮಾಡ್ಬೋದು. ಕುಳಿತುಕೊಂಡು ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಮಲ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು. ಅದಕ್ಕೆ ಈಗ ಆಲ್ರೆಡಿ ನೀವು ಕ್ರಿಯೇಟಿನ್ಗೆ ಜಾಸ್ತಿಯಾಗಿ ನೀವು ಡಯಾಲಿಸಿಸ್ಗೆ ಹೋಗಿದ್ದೀರ ಅಂತ ಹೇಳಿದ್ರೆ ಜಸ್ಟ್ ಈ ಅಜಪ ಜಪವನ್ನು ಮಾಡೋದ್ರ ಮೂಲಕ ನೀವು ವಾರಕ್ಕೆ 2 ಸರಿ ಡಯಾಲಿಸಿಸ್ ಮಾಡಿಸ್ತಾ ಇದ್ರೆ ವಾರಕ್ಕೆ ಒಂದೇ ಸರಿ ಮಾಡಿಸ್ತಕ್ಕಂಥದ್ದು ಅಥವಾ ತಿಂಗಳಿಗೆ 1 ಸರಿ ಮಾಡಿಸ್ತಕ್ಕಂಥದ್ದು ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ನೀವು ವಾರಕ್ಕೆ 2-3 ಸಲ ಡಯಾಲಿಸಿಸ್ ಮಾಡ್ತಾ ಇರ್ತೀರ, ಆದರೆ ನೀವು ಸರಿಯಾಗಿ ಈ ಸರಳ ಪ್ರಾಣಾಯಾಮನ ಅಭ್ಯಾಸ ಮಾಡಿದ್ರೆ ನೀವು ತಿಂಗಳಿಗೆ ಒಂದೇ ಸಲ ಮಾಡ್ತಕ್ಕಂಥದ್ದು, ವಾರಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು ಅಥವಾ 15 ದಿವಸಕ್ಕೊಂದ್ಸಲಿ ಮಾಡ್ತಕ್ಕಂಥ ಒಂದು ಇಂಪ್ರೂವ್ಮೆಂಟು ನಿಮ್ಮ ಶರೀರದೊಳಗಡೆ ಆಗ್ತದೆ. ಆದರೆ ನೀವೆಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತೀರ ಅದು ಬಹಳ ಮುಖ್ಯ. ಈಗ ನಾನು ನೋಡ್ರಿ, ನಾನು ಉಸಿರಾಡ್ತಾ ಇದ್ದೀನಿ, ಆ ಉಸಿರಾಡ್ತಕ್ಕಂಥದ್ದು ನಿಮಗೆ ಗೊತ್ತೇ ಆಗಲ್ಲ, ಆ ರೀತಿ ನಾನು ಉಸಿರಾಡ್ತಾ ಇದ್ದೀನಿ. ಅದನ್ನು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಹೇಗೆ ಉಸಿರಾಡ್ತೀನಿ ಅಂತಕ್ಕಂಥದ್ದನ್ನು ಈಗ ನೀವು ಗಮನಿಸಿ. ನಾನು ಉಸಿರು ತೆಗೆದುಕೊಳ್ತಾ ಇದ್ದೀನಿ. ಈಗ ಈ ಸಮಯದಲ್ಲಿ ನಾನು ತೆಗೆದುಕೊಂಡಿರತಕ್ಕಂಥ ಉಸಿರು ಒಂದೇ ಉಸಿರು, ಅಂದರೆ ಒಂದ್ಸಲಿ ಉಸಿರನ್ನು ತೆಗೆದುಕೊಂಡು ಒಂದ್ಸರಿ ಉಸಿರನ್ನ ಹೊರಗಡೆ ಬಿಡಲಿಕ್ಕೆ ನನಗೆ ಇಷ್ಟೊತ್ತು ಬೇಕಾಯಿತು. ಇದನ್ನು ಸರಿಯಾಗಿ ಇನ್ನೂ ಅಭ್ಯಾಸ ಮಾಡಿದ್ರೆ ಇನ್ನೂ ಹೆಚ್ಚು ಸಮಯಗಳ ಕಾಲ ನಾವೇನು ಮಾಡ್ಬೋದು, ಉಸಿರನ್ನು ನಿಧಾನವಾಗಿ ತೆಗೆದುಕೊಂಡು ನಿಧಾನವಾಗಿ ಬಿಡ್ಬೋದು. ಈ ಅಭ್ಯಾಸವನ್ನು, ಸರಳ ಪ್ರಾಣಾಯಾಮವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಎಲ್ಲ ಕಿಡ್ನಿಯಲ್ಲಿರ್ತಕ್ಕಂಥ ದೋಷಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರೊಂದಿಗೆ ನೀವು ಕಿಡ್ನಿ ಸಮಸ್ಯೆಯಿಂದ ಸಂಪೂರ್ಣವಾಗಿ ಲೈಫ್ ಟೈಮ್ ಅದರಿಂದ ಮುಕ್ತಿಯನ್ನು ಪಡಿಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಚಿಕ್ಕ ವಿರಾಮದ ನಂತರ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಿರತಕ್ಕಂಥ ಇನ್ನಿಷ್ಟು ಪರಿಹಾರ ಸೂತ್ರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಬಹಳ ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಇರತಕ್ಕಂಥವರು ಹೆಸರು ಬೇಳೆಯನ್ನು ಹೆಚ್ಚು ಉಪಯೋಗಿಸಬೇಕು, ತೊಗರಿ ಬೇಳೆ ಬಳಸಬಾರ್ದು, ಮತ್ತು ಅವ್ರಿ ಬೇಳೆಯನ್ನು ಕೂಡ ಬಳಸಬಾರ್ದು. ಹೆಚ್ಚು ಹೆಚ್ಚು ಅವರೇನು ಮಾಡಬೇಕಂತೇಳಿದ್ರೆ ಹೆಸರು ಬೇಳೆಯನ್ನು ಬಳಸ್ತಾ ಹೋಗಬೇಕು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಹೆಸರು ಬೇಳೆಯನ್ನು ಏನು ಮಾಡಬೇಕಂತೇಳಿದ್ರೆ ಈ ಒಂದು ನವಣಕ್ಕಿ ಅಥವಾ ಸಾಮೆ ಅಕ್ಕಿ ಅಥವಾ ಆರ್ಕ ಅಕ್ಕಿ ಇದರಲ್ಲಿ ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಅದನ್ನು ಕುದಿಸಿ 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 ಅದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಮಡಿಕೆಯಲ್ಲಿ ಕುದಿಸಿದ್ರೆ ಇನ್ನೂ ಬಹಳ ಒಳ್ಳೆಯದು. ನೀವು ಕುಕ್ಕರ್ನಲ್ಲಿ ಯಾವತ್ತೂ ಆಹಾರವನ್ನು ಸೇವನೆ ಮಾಡಬಾರ್ದು. ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಆಹಾರವನ್ನು ನೀವು ಸೇವನೆ ಮಾಡಿದ್ರೆ ನಿಮ್ಮ ಕಿಡ್ನಿ ಸಮಸ್ಯೆ ಹೋಗಲ್ಲ. ಅದಕ್ಕಾಗಿ ಅಲ್ಯೂಮಿನಿಯಂ ವಸ್ತುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಅಲ್ಯೂಮಿನಿಯಂ ನಿಲ್ಲಿಸಿ ನೀವೇನು ಮಾಡಬೇಕು, ತಾಮ್ರ, ಹಿತ್ತಾಳೆ ಅಥವಾ ಮಣ್ಣಿನ ಮಡಕೆ ಇದರಲ್ಲಿ ಯಾವುದರಲ್ಲಾದರೂ ಬೇಯಿಸ್ಬೋದು. ಆದರೆ ಬೇಯಿಸ್ತಕ್ಕಂಥ ಸಂದರ್ಭದೊಳಗಡೆ ನೀವು ಬಹಳ ಮುಖ್ಯವಾಗಿ ಏನು ಮಾಡಬೇಕಂತೇಳಿದ್ರೆ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ಕುದಿಸಿದ ಮೇಲೆ ಅದರಲ್ಲಿ ಸ್ವಲ್ಪ ಸೈಂಧವ ಲವಣ ಹಾಕ್ಕೊಂಡು ಸ್ವಲ್ಪ ಮೇಲೆ ನಾಟಿ ಹಸುವಿನ ತುಪ್ಪ ಹಾಕ್ಕೊಂಡು ನೀವು ಸಾಸಿವೆ, ಜೀರಿಗೆ, ಅದರ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕಿ ಮೇಲೆ ಹಾಕಬೇಕು. ಇದನ್ನು ಒಗ್ಗರಣೆ ಮಾಡಬಾರ್ದು. ಮೇಲೆ ಹಾಕಿ ಚೆನ್ನಾಗಿ ಮತ್ತೆ ಸ್ವಲ್ಪ ಕುದಿಸಿ
ಏನು ಮಾಡಬೇಕು ಅದನ್ನು ನೀವು ಸೇವನೆ ಮಾಡ್ತಾ ಹೋಗಬೇಕು. ಇದಕ್ಕೆ ಕಿಚಡಿ ಅಂತ ಕರೀತಾರೆ. ಸ್ವಲ್ಪ ಅರಶಿನ ಪುಡಿಯನ್ನು ಕೂಡ ಬೆರೆಸ್ಬೋದು. ಈ ಥರ ನೀವು ಉಪ್ಪು ಸ್ವಲ್ಪ ಕಡಿಮೆ ಹಾಕಬೇಕು, ಖಾರ ಅಂತ ಮುಟ್ಟಲೇಬಾರದು. ಈ ಥರ ಸೇವನೆ ಮಾಡ್ತಾ ಹೋದರೆ ನಿಮ್ಮ ಕಿಡ್ನಿ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ. ಅದಕ್ಕೆ ಇರತಕ್ಕಂಥ ಸಿರಿಧಾನ್ಯಗಳು ಮುಖ್ಯವಾಗಿರ್ತಕ್ಕಂಥದ್ದು ನವಣೆ, ಆರ್ಕ ಮತ್ತು ಸಾಮೆ. ಇದಾದ ಮೇಲೆ ಕಪಾಲಭಾತಿಯನ್ನು ನೀವು ಮಾಡಬೇಕಾಗ್ತದೆ. ಕಪಾಲಭಾತಿಯನ್ನು ಮಾಡಲಿಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ಮುದ್ರೆ ಯಾವುದು ಅಂತೇಳಿದರೆ ಅಪಾನ ಮುದ್ರೆ, ಎರಡನೇದ್ದು ಹೃದಯ ಮುದ್ರೆ, ಮೂರನೇದ್ದು ವರುಣ ಮುದ್ರೆ. ಈ ಮೂರು ಮುದ್ರೆಗಳು ಬಹಳ 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 ಮುಖ್ಯವಾಗಿರ್ತಕ್ಕಂಥದ್ದು ಹೃದಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ. ಹೃದಯ ಮುದ್ರೆಯಲ್ಲಿ 15 ನಿಮಿಷ, ವರುಣ ಮುದ್ರೆಯಲ್ಲಿ 15 ನಿಮಿಷ. ಈ ರೀತಿಯಲ್ಲಿ ನೀವು ಮೂರು ಮುದ್ರೆಗಳಲ್ಲಿ ಕಪಾಲಭಾತಿನ ಅಭ್ಯಾಸ ಮಾಡಿದ್ರೆ ನಿಮ್ಮ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಮೊದಲನೇ ಮುದ್ರೆ ಅಪಾನ ಮುದ್ರೆ, ಈ ಎಲ್ಲ ಕಾಯಿಲೆಗಳಿಗೂ ಈ ಮುದ್ರೆ ಮಾಡಲೇಬೇಕಾಗ್ತದೆ. ಸಂಜೀವಿನಿ ಅಂತೇಳಿದರೆ ಈ ಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗ್ತದೆ, ಬಹಳ ಮುಖ್ಯವಾಗಿ ಟಾಕ್ಸಿಸಿಟಿ ಕಡಿಮೆ ಆಗ್ತಾ ಬರ್ತದೆ. ಇದು ಅಪಾನ ಮುದ್ರೆ ಅಂತ ಕರೀತಾರೆ. ಅದಕ್ಕೆ ಅಂದರೆ ಮದ್ಯದ ಬೆಳ್ಳ ಮತ್ತು ಉಂಗುರು ಬೆಳ್ಳನ ಜೋಡಿಸ್ಕೊಳ್ತಕ್ಕಂಥದ್ದು. ಈ ರೀತಿ ಕೂತ್ಕೊಂಡು ನೇರವಾಗಿ ಕೂತ್ಕೋಬೇಕು, ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಹೀಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಎಕ್ಸಲೇಷನಲ್ಲೂ ಕೂಡ ನೀವು ಏನು ಮಾಡಬೇಕಂತಂದರೆ ಮನಸ್ಸಿನಲ್ಲಿ ನ ನಮ್ 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 ವಂ 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 ಶಿಂ 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 ಅಂತ ಮನಸ್ಸಲ್ಲಿ ಹೇಳ್ಕೊಳ್ತಾ ನೀವು ಅಭ್ಯಾಸ ಮಾಡಬೇಕು. ನಮ್ ಅಂದಾಗ ಮಲದ್ವಾರದ ಕಡೆಗೆ, ಮಂ ಅಂದಾಗ ನಮ್ಮ ಮೂತ್ರದ್ವಾರದ ಕಡೆಗೆ, ಶಿಂ ಅಂತ ಹೇಳಿದಾಗ ನಮ್ಮ ನಾಭಿ ಕಡೆಗೆ ಗಮನವನ್ನು ತೆಗೆದುಕೊಂಡು ಬರಬೇಕು. ನ ಮ ಶಿ ನಮ್ ವಂ ಶಿಂ. ಈ ಮೂರು ಶಬ್ದಗಳನ್ನು ಇದಕ್ಕೆ ಬೀಜ ಮಂತ್ರ ಅಂತ ಕರೀತಾರೆ. ನಕಾರ ಉತ್ಪತ್ತಿಯಿಂದ ನಮ್ಮಲ್ಲಿ ಮೂಲಾಧಾರದ ಜಾಗೃತಿ, ನ ಮಕಾರ ಉತ್ಪತ್ತಿಯಿಂದ ನಮ್ಮಲ್ಲಿ ಸ್ವಾಧಿಷ್ಠಾನದ ಜಾಗೃತಿ, ಶಿಕಾರ ಉತ್ಪತ್ತಿಯಿಂದ ನಮ್ಮಲ್ಲಿ ಮಣಿಪುರದ ಜಾಗೃತಿ ಆಗ್ತದೆ. ಇಲ್ಲಿಂದ ಇರತಕ್ಕಂಥ ಈ ಕೆಳಗಡೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕ್ರಿಯಾಶೀಲವಾದಾಗ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದಕ್ಕೆ ನೀವು ಕಪಾಲಭಾತಿ ಮಾಡೋ ಸಂದರ್ಭದಲ್ಲಿ ನಮ್ ವಂ ಶಿಂ ನಮ್ ವಂ ಶಿಂ ಅಂತಕ್ಕಂಥ ಮಂತ್ರಗಳನ್ನ ಹೇಳ್ತಾ ಅಭ್ಯಾಸ ಮಾಡಬೇಕು. ಇದರಲ್ಲಿ ಅಪಾನವಾಯು ಮುದ್ರೆ 15 ನಿಮಿಷ, ಹೃದಯ ಮುದ್ರೆ ಹೇಗೆ ಮಾಡಬೇಕಂದ್ರೆ ಈ ತೋರು ಬೆಳ್ಳನ್ನು ಈ ರೀತಿ ಮಡಚಬೇಕು. ಈ ರೀತಿ ಮಡಚಿ, ಗೊತ್ತಾಯ್ತಾ, ಈ ತೋರು ಬೆಳ್ಳನ್ನು ಮಡಚಿ ಮಧ್ಯದ ಬೆರಳು ಮತ್ತು ಉಂಗುರು ಬೆರಳನ್ನು ಜೋಡಿಸ್ಕೋಬೇಕು. ಈ ರೀತಿ ಹೆಬ್ಬೆರಳಿಗೆ ಎರಡು ಕೈಲಿ ಇದೇ ರೀತಿ ಮಾಡಬೇಕು, ಗೊತ್ತಾಯ್ತಾ. ಈ ರೀತಿ ಇಟ್ಕೊಂಡು ನೇರವಾಗಿ ಕೂತ್ಕೋಬೇಕು, ಕಪಾಲಭಾತಿ ಶುರು ಮಾಡಿ. ಈ ರೀತಿಯಾಗಿ ಹೃದಯ ಮುದ್ರೆಯಲ್ಲಿ 15 ನಿಮಿಷ. ಈ ಪ್ರಾಣಾಯಾಮಗಳನ್ನು ನಿಮಗೆ ಕೂತ್ಕೊಂಡು ಮಾಡಲಿಕ್ಕೆ ಆಗಿಲ್ಲ ಅಂದರೆ ನೀವು ಮಲ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು, ಗೊತ್ತಾಯ್ತಾ. ಕೂತ್ಕೊಂಡೇ ಮಾಡಬೇಕಂತಿಲ್ಲ, ಒಟ್ಟಿನಲ್ಲಿ ಆ ಒಂದು ಪ್ರಾಣಾಯಾಮ ನೀವು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕಷ್ಟೇ. ಇದರಲ್ಲಿ ನಿಮ್ಮ ಬ್ರೆತ್ ಎಕ್ಸಸೈಸ್ ಇರ್ತದೆ ಅಷ್ಟೇ, ಬ್ರೆತ್ಗೆ ವ್ಯಾಯಾಮ ಇರ್ತದೆ. ನಿಮ್ಮ ಒಳಗಡೆ ಇರತಕ್ಕಂಥ ಉಸಿರಾಟವನ್ನು ನೀವು ವ್ಯಾಯಾಮದ ಒಂದು ಸಂಘಟಿತವಾಗಿರ್ತಕ್ಕಂಥ ಸ್ವರೂಪದಲ್ಲಿ ವ್ಯಾಯಾಮದ ಸಂಘಟಿತವಾಗಿರ್ತಕ್ಕಂಥ ಸ್ವರೂಪದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಶರೀರದಲ್ಲಿ ಪ್ರಾಣಶಕ್ತಿಯನ್ನು ನಾವೇನು ಮಾಡಬೇಕು, ಪ್ರಚೋದನೆಗೊಳಿಸ್ಕೋಬೇಕು, ಪ್ರಾಣಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು. ಅದಕ್ಕಾಗಿ ನಾವು ಪ್ರಾಣಾಯಾಮ ಮಾಡ್ತಕ್ಕಂಥದ್ದು. ಆ ಪ್ರಾಣಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಅಸ್ತ್ರ ಯಾವುದಂತೇಳಿದರೆ ನಮ್ಮ ಉಸಿರು. ಆ ಉಸಿರಿನ ಮೂಲಕನೇ ಪ್ರಾಣಶಕ್ತಿಯನ್ನು ಕ್ರಿಯಾತ್ಮಕವಾಗಿ ಚೈತನ್ಯಯುತವಾಗಿ ನಾವು ಪರಿವರ್ತನೆ ಮಾಡಿಕೊಳ್ಬೇಕು ಅಂತೇಳಿದರೆ ಪ್ರಾಣಾಯಾಮ ಮಾಡಬೇಕು. ಇದಕ್ಕೆ ಪ್ರಾಣಾಯಾಮಕ್ಕೆ ಬ್ರೆತ್ ಎಕ್ಸಸೈಸ್ ಅಂತ ಕರೀತಾರೆ, ಉಸಿರಾಟದ ವ್ಯಾಯಾಮಗಳು ಅಂತಲೂ ಕೂಡ ಕರಿಬೋದು. ಈ ಒಂದು ಬ್ರೆತ್ತಿಂಗ್ ಎಕ್ಸಸೈಸ್ ಅಂತನ್ನು ನಾವೇನು ಕರಿತೀವಲ್ಲ, ಇದನ್ನು ಮಾಡೋ ಸಂದರ್ಭದಲ್ಲಿ ಉಸಿರಾಟದ ಮೇಲೆ ಹೆಚ್ಚು ಗಮನ ಇರಬೇಕು. ಮಾಡ್ತಕ್ಕಂಥ ಎಕ್ಸಲೇಷನ್ ಹೇಗಿರಬೇಕಂದ್ರೆ, ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು 2 ಸೆಕೆಂಡಿಗೆ ಒಂದ್ಸಲ ಎಕ್ಸಲೇಷನ್ ಮಾಡಬೇಕು. 1, 2 ಅಂತ ಮನಸ್ಸಲ್ಲಿ ಅನ್ಕೋಬೇಕು, ಹಿಂಗೆ ಮಾಡಬೇಕು. ಅಥವಾ ನಮ್ ಮಂ ಶಿಂ ನಮ್ ಮಂ ಶಿಂ ನ ಮ ಶಿ
ಅಂತಕ್ಕಂಥ ಮಂತ್ರಗಳನ್ನ ಮನಸ್ಸಲ್ಲಿ ಒಂದ್ಸರಿ ಹೇಳಬೇಕು, ಆಮೇಲೆ ಎಕ್ಸಲೇಷನ್ ಮಾಡಬೇಕು. ನ ಮ ಶಿ ನಂ ಮಂ ಶಿಂ ನಂ ಮಂ ಶಿಂ ಹಿಂಗೆ ಮನಸ್ಸಲ್ಲಿ ಹೇಳ್ತಾ ಹೇಳ್ತಾ ನೀವು ಅಭ್ಯಾಸ ಮಾಡಬೇಕಾದ್ರೆ ಗಮನವನ್ನು ನ ಹೇಳಿದಾಗ ಮೂಲಾಧಾರ, ಮ ಹೇಳಿದಾಗ ಸ್ವಾದಿಷ್ಠಾನ, ಶಿ ಹೇಳಿದಾಗ ಮಣಿಪುರ ಚಕ್ರದಲ್ಲಿ ನೀವು ತೆಗೆದುಕೊಂಡು ಬರಬೇಕು. ಕಾನ್ಸಂಟ್ರೇಷನ್ ಫುಲ್ಲಾಗಿ ನೀವು ಅಭ್ಯಾಸ ಮಾಡಿದ್ರೆ ಮಾತ್ರ ಇದ್ರ ಲಾಭ ಸಿಗ್ತದಿಲ್ಲ ಅಂದರೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈ ಮೂರು ಮುದ್ರೆಯಲ್ಲಿ ಅಂಥೇಳಿದ್ರೆ ಮೊದಲು ಅಪಾನ ಮುದ್ರೆ, ಎರಡನೇದು ಹೃದಯ ಮುದ್ರೆ, ಮೂರನೇದು ವರುಣ ಮುದ್ರೆ ಅಂತೇಳಿದ್ರೆ ತೋರು ಬೆರಳನ್ನು ಹೆಬ್ಬೆರಳಿಗೆ ಸ್ಪರ್ಶ ಮಾಡಬೇಕು. ಇದಕ್ಕೆ ವರುಣ ಮುದ್ರೆ ಅಂತ ಕರೀತಾರೆ. ತೋರು ಬೆರಳಿದೆಯಲ್ಲ, ಇದು ಸಾರಿ ಕಿರು ಬೆರಳನ್ನು ಹೆಬ್ಬೆರಳಿಗೆ ಸ್ಪರ್ಶ ಮಾಡಬೇಕು. ಕಿರು ಬೆರಳನ್ನು ಹೆಬ್ಬೆರಳಿಗೆ ಸ್ಪರ್ಶ ಮಾಡೋದು ವರುಣ ಮುದ್ರೆ ಅಂತೇಳಿದ್ರೆ. ಈ ರೀತಿ ಸ್ಪರ್ಶ ಮಾಡಿಕೊಂಡು ನೇರವಾಗಿ ಕೂತ್ಕೋಬೇಕು. ಇವಾಗಲೂ ಕೂಡ ಮೂರು ಬಾರಿ ನಮ್ ಓಂ ಶಿಮ್ ಅಂತ ಹೇಳಬೇಕು, ಒಂದ್ಸರಿ ಎಕ್ಸಲೇಷನ್ ಮಾಡಬೇಕು. ಇದು ಥೆರಪೆಟಿಕ್ ಯೋಗ ಅಂತ ಹೇಳ್ತಾರೆ. ಇದಕ್ಕೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು, ಸರಿಯಾಗಿ ಭರವಸೆಯಿಂದ ಅಭ್ಯಾಸ ಮಾಡಿದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗೇ ಆಗ್ತಾವೆ. ನಿಮ್ಗೆ ಯಾವುದೇ ಕಾಯಿಲೆ ಇರಲಿ, ನಮ್ಮನ್ನೊಂದು ಸರಿ ಸಂಪರ್ಕ ಮಾಡಿ ಅದಕ್ಕೆ ಪರಿಪೂರ್ಣವಾಗಿರತಕ್ಕಂಥ ಸುಲಭವಾಗಿರ್ತಕ್ಕಂಥ ಮಾರ್ಗಗಳನ್ನು ನಾವು ನಿಮಗೆ ಸೂಚಿಸ್ತೇವೆ. ಯಾವುದೂ ಖರ್ಚಿಲ್ಲದೆ ನಿಮ್ಮ ಕಾಯಿಲೆಯನ್ನು ಸುಲಭವಾಗಿ ವಾಸಿ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಚಿಕ್ಕ ವಿರಾಮದ ನಂತರ ಈ ಕಾಯಿಲೆ ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಬಹಳ ಮುಖ್ಯವಾಗಿ ಈ ಕಿಡ್ನಿ ಸಮಸ್ಯೆಗಳಿಗೆ ಇರತಕ್ಕಂಥ ಪ್ರಾಣಾಯಾಮಗಳಲ್ಲಿ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಾಣಾಯಾಮ ಯಾವುದಂತೇಳಿದ್ರೆ ಅದಕ್ಕೆ ನಾಡೀಶೋಧನ ಪ್ರಾಣಾಯಾಮ ಅಂತ ಕರೀತಾರೆ. ನಾಡೀಶೋಧನ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಅತಿ ಬಹಳ ಬೇಗ ಯೂರಿಕ್ ಆಸಿಡಿನ ಪ್ರಮಾಣ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ, ಮತ್ತು ಅದರ ಜೊತೆಗೆ ನಿಮ್ಮಲ್ಲಿ ಕ್ರಿಯಾಟಿನ್ ಲೆವೆಲ್ ಹೆಚ್ಚು ಇದ್ದಾಗ ನಾಡೀಶೋಧನವನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ಬೋದು ನೀವು. ಆದರೆ ನಾಡೀಶೋಧನ ಮಾಡಲಿಕ್ಕೆ ಇರತಕ್ಕಂಥ ಕೆಲವೊಂದಿಷ್ಟು ಪ್ರಿಕಾಷನ್ಗಳು, ಪೂರ್ವ ಸಿದ್ಧತೆಗಳು ಏನಂತ ಹೇಳಿದ್ರೆ, ನಾಡೀಶೋಧನ ಮಾಡೋ ಸಂದರ್ಭದೊಳಗೆ ನೀವು ಬಹಳ ಮುಖ್ಯವಾಗಿ ಏನು ಮಾಡಬೇಕಂತೇಳಿದ್ರೆ ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ವಿಶ್ರಾಮಗೊಳಿಸ್ಕೊಂಡಿರ್ಬೇಕು. ಶರೀರದ ಯಾವುದೇ ಭಾಗವು ಕೂಡ ಬಿಗಿಯಾಗಿರಬಾರ್ದು. ಯಾವ ಭಾಗವನ್ನು ಕೂಡ ನಾವು ಸರಿಯಾಗಿ ಬಿಗಿಯಾಗಿಟ್ಕೊಳ್ಳದೆ ಒಂದು ನಿಧಾನವಾದ ರೀತಿಯಲ್ಲಿ ಈ ಒಂದು ನಾಡೀಶೋಧನವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದಕ್ಕೆ ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿ ಕೂತ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳ್ಬೋದು. ಅದರ ಜೊತೆಗೆ ನಾಡೀಶೋಧನ ಮಾಡೋ ಸಂದರ್ಭದೊಳಗೆ ನಿಮ್ಮ ಉಸಿರಾಟದಲ್ಲಿ ಸೌಂಡ್ ಬರಬಾರ್ದು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಈ ಥರ ಮಾಡಿದ್ರೆ ಅದೇನಾಗ್ತದೆ ಅಂತೇಳಿದ್ರೆ ಅದು ಅನುಲೋಮ ವಿಲೋಮ ಆಗ್ತದೆ. ಸ್ಪೀಡಾಗಿ ಮತ್ತು ಶಬ್ದವಾಗಿ ಮಾಡ್ತಕ್ಕಂಥ ಒಂದು ವಿಧಿವಿಧಾನಕ್ಕೆ ಅನುಲೋಮ ವಿಲೋಮ ಅಂತ ಕರೀತಾರೆ. ಶಬ್ದರಹಿತವಾಗಿ ನಿಧಾನವಾಗಿ ಮಾಡ್ತಕ್ಕಂಥದ್ದಕ್ಕೆ ನಾಡೀಶೋಧನ ಅಂತ ಕರೀತಾರೆ. ಹಾಗಾಗಿ ನಿಧಾನವಾಗಿ ಶಬ್ದರಹಿತವಾಗಿ ನೀವು ಅಭ್ಯಾಸವನ್ನು ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನಂತೇಳಿದ್ರೆ, ನೀವು ಏನು ನೀರು ಕುಡಿತಿರಲ್ಲ, ಆ ನೀರನ್ನು ಒಂದು ತಾಮ್ರದ ಪಾತ್ರೆ ಒಳಗೆ ಹಾಕಿಟ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ಒಂದು ತಾಮ್ರ ಅಥವಾ ಹಿತ್ತಾಳೆದು ಒಂದು ಬಾಟ್ಲುಗಳು ಬರ್ತವೆ, ಆ ಬಾಟ್ಲುಗಳಲ್ಲಿ ಒಂದು ಅರ್ಧ ಮುಕ್ಕಾಲು ಲೀಟ್ರ್ ನೀರು ಹಾಕಿಟ್ಕೊಂಡು ಅದರಲ್ಲಿ ತುಳಸಿ ಹನಿ ಅಂತ ನಮ್ಮ ಹತ್ರ ಸಿಗ್ತದೆ. ಆ ಹನಿಯನ್ನು ನಾಲ್ಕೈದು ಡ್ರಾಪ್ ಆ ಒಂದು ನೀರಿನಲ್ಲಿ ಹಾಕಿಟ್ಕೊಂಡು ಅದೇ ನೀರನ್ನು ನೀವು ನಿಧಾನವಾಗಿ ಕುಡಿತಾ ಹೋದರೆ ನಿಮ್ಮಲ್ಲಿ ಏನಾಗ್ತದೆ ಅಂತೇಳಿದ್ರೆ, ಶರೀರದ ಒಳಗಡೆ ಇರತಕ್ಕಂಥ ಎಲ್ಲ ಟಾಕ್ಸಿನ್ಗಳು ಅಂತೇಳಿದರೆ ನಮ್ಮ ಶರೀರದ ಒಳಗಡೆ ಆಮವಾಯು ಜಾಸ್ತಿ ಆಗಿರ್ತದೆ. ಆಮವಾಯು ಜಾಸ್ತಿ ಆಗೋದ್ರಿಂದ ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಿರ್ತದೆ. ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ನೋಡಿರಿ ನೀವು, ಕೈ ಕಾಲೆಲ್ಲ ಬಾವು ಬಂದುಬಿಡ್ತವೆಲ್ಲ, ಮಖ ಬಾವು ಬರ್ತದೆ, ಮಖ ಎಲ್ಲ ಊದ್ಕೊಳ್ತದೆ, ಕೈ ಕಾಲೆಲ್ಲ ಊದ್ಕೊಳ್ತವೆ. ಅಲ್ಲಿ ನೀವು ಹಿಂಗೆ ಬೆಟ್ಟಿಟ್ಟಾಗ, ಇಲ್ಲಿ ಸ್ವೆಲ್ಲಿಂಗ್ ಬಂದಾಗ ಇಲ್ಲಿ ಬೆಟ್ಟಿಟ್ಟಾಗ ಏನಾಗ್ತದೆ, ಆ ಬೆರಳಲ್ಲೇ ಏನಾಗ್ತದೆ ತೆಗ್ದು ಬಿದ್ದುಬಿಡ್ತದೆ, ಅಲ್ಲಿ ಗುಂಡಿ ಬಿದ್ದುಬಿಡ್ತದೆ. ಅಂದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಅಂತೇಳಿದ್ರೆ ನಮ್ಮ ಶರೀರದಲ್ಲಿ ಆಮವಾಯು ಜಾಸ್ತಿ ಆಗಿದೆ. ಹೊಲಸು ಗಾಳಿ ಜಾಸ್ತಿ ತುಂಬಿಕೊಂಡು ನಮ್ಮ ಶರೀರವನ್ನು ಏನು ಮಾಡ್ತದೆ ಅಂತೇಳಿದ್ರೆ ಉಬ್ಬಿಸ್ತಾ ಇದೆ ಅಂತ ಅರ್ಥ. ಅದಕ್ಕೆ ಆ ಥರದ ಕಂಡೀಷನಲ್ಲಿ ಇರ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಕೆಲ ಜನರಿಗೆ ನೀರು ತುಂಬಿಕೊಳ್ತದೆ. ಅದಕ್ಕೆ ನೀವು ಅದನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡಬೇಕು ಅಂತೇಳಿದ್ರೆ
ತುಳಸಿ ಒಂದು ಆರ್ಕದಿಂದ ಮಾಡಿರತಕ್ಕಂತ ಡ್ರಾಪ್ ಅನ್ನು ನೀವು ಸೇವನೆ ಮಾಡಬೇಕಾಗ್ತದೆ. ಇದರ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಸಂಪರ್ಕಕ್ಕಾಗಿ ನಂಬರ್ ಇರತ್ತಲ್ಲ, ಅದಕ್ಕೆ ನಂಬರ್ನ ನೀವು ಡೈಲ್ ಮಾಡಿದ್ರೆ ನಿಮಗೆ ಆ ಒಂದು ಡ್ರಾಪನ್ನು ಕಳಿಸ್ಕೊಡ್ತೇವೆ. ಅದನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡಬೇಕು. ಅದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿ ಸ್ವೆಲ್ಲಿಂಗ್ ಆಗೋದು ನಿಲ್ತದೆ, ಮತ್ತು ನಿಮ್ಮಲ್ಲಿ ಏನಾಗ್ತದೆ ಬ್ರೆತ್ಲೆಸ್ನೆಸ್ ಆಗ್ತದೆ, ಉಸಿರಾಟ ಹೀಗೆಲ್ಲ ಉಸಿರಾಡ್ತಿರ್ತಾರೆ, ತುಂಬ ಸುಸ್ತಾಗ್ತಾ ಇರ್ತದೆ, ಉಸಿರಾಟಕ್ಕೆ ತುಂಬ ತೊಂದರೆ ಆಗ್ತಿರ್ತದೆ ಅಂಥವ್ರು ಕೂಡ ಬಿಸಿ ನೀರಿನಲ್ಲಿ ಆ ತುಳಸಿಯನ್ನು ಸೇವನೆ ಮಾಡೋದ್ರಿಂದ ಆ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗ್ತದೆ. ಈ ತುಳಸಿ ಬರೀ ಒಂದೇ ಕಾಯಿಲೆಗೆ ಅಲ್ಲ, 200 ಕಾಯಿಲೆಗೆ ಬರ್ತದೆ ಅಂತ ಅತಿ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ಅದು. ಅದನ್ನು ಎಲ್ಲರೂ ಪ್ರತಿ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲ ಉಪಯೋಗಿಸ್ಬೋದು. ಅದರ ಜೊತೆಗೆ ನಾಡಿಶೋಧನ ಅಭ್ಯಾಸ ಮಾಡತಕ್ಕಂಥದ್ದು, ನಾಡಿಶೋಧನ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನೇರವಾಗಿ ಕೂತ್ಕೊಳ್ತಕ್ಕಂಥದ್ದು ಇವೇ ಮೂರು ಮುದ್ರೆಯನ್ನು ಬಳಸಬೇಕು. ಒಂದು ಅಪಾನ ಮುದ್ರೆ, ಎರಡನೇದು ಹೃದಯ ಮುದ್ರೆ, ಮೂರನೇದು ವರುಣ ಮುದ್ರೆ. ಈ ಮೂರು ಮುದ್ರೆಯಲ್ಲಿ ನೀವು ಪ್ರಾಣಾಯಾಮ ಅಭ್ಯಾಸ ಮಾಡಬೇಕಾಗುತ್ತೆ. ಅಪಾನ ಮುದ್ರೆಯಲ್ಲಿ 15 ನಿಮಿಷ, ವರುಣ ಮುದ್ರೆಯಲ್ಲಿ 15 ನಿಮಿಷ, ಮತ್ತು ಸಾರಿ ವರುಣ ಮುದ್ರೆಯಲ್ಲಿ ಅದಕ್ಕಿಂತ ಮೊದಲು ಹೃದಯ ಮುದ್ರೆ, ವರುಣ ಮುದ್ರೆಯಲ್ಲಿ 15 ನಿಮಿಷ ಮತ್ತು ಹೃದಯ ಮುದ್ರೆಯಲ್ಲಿ 15 ನಿಮಿಷ. ಮೊದಲು ಅಪಾನ ಮುದ್ರೆ, ಎರಡನೇದಾಗಿ ಹೃದಯ ಮುದ್ರೆ, ಮೂರನೇದಾಗಿ ಏನು ಮಾಡಬೇಕು ವರುಣ ಮುದ್ರೆಯನ್ನು ಮಾಡಬೇಕು. ಈ ಮೂರು ಮುದ್ರೆಯಲ್ಲಿ ನೀವು ನಾಡಿ ಶೋಧನವನ್ನು ಅಭ್ಯಾಸ ಮಾಡಿದ್ದೇ ಆದರೆ ನಿಮ್ಮಲ್ಲಿರತಕ್ಕಂಥ ಸರ್ವ ವಿಕಾರಗಳು ಸಂಪೂರ್ಣವಾಗಿ ದೂರ ಆಗ್ತವೆ. ಅದಕ್ಕಾಗಿ ನಾಡಿ ಶೋಧನವನ್ನು ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನೀವು ಮತ್ತೆ ಕೆಲವೊಂದಿಷ್ಟು ಬೀಜ ಮಂತ್ರಗಳನ್ನು ಉಚ್ಚಾರ ಮಾಡಬೇಕಾಗ್ತದೆ. ಆ ಬೀಜ ಮಂತ್ರಗಳು ಯಾವು ಅಂತ ಹೇಳಿದ್ರೆ ಓಂ ಶಿಂ ಓಂ ಶಿಂ ಓಂ ಶಿಂ. ಮೊದಲು ಶಿಕಾರ ಹೇಳಬೇಕು, ಆಮೇಲೆ ಓಕಾರ ಹೇಳು ಓಂಕಾರ ಹೇಳಬೇಕು. ಶಿಂ ಅಂದಾಗ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಈ ಮಧ್ಯಪ್ರದೇಶ ಏನಾಗ್ತದೆ ಒಳಗಡೆ ಹೋಗ್ತದೆ. ಓಂ ಅಂತ ಹೇಳಿದಾಗ ನಿಮ್ಮ ನಾಭಿ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಜೀವಶಕ್ತಿಯ ಒಂದು ಚೈತನ್ಯಯುತವಾಗಿರ್ತಕ್ಕಂಥ ಕಿರಣಗಳು ಇಡೀ ಶರೀರ ತುಂಬೆಲ್ಲ ಏನಾಗ್ತವೆ ಹರಡಿಕೊಳ್ತವೆ. ಇದರಿಂದ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತೆ. ಆವಾಗ ನಿಮ್ಮಲ್ಲಿರ್ತಕ್ಕಂಥ ಶಾರೀರಿಕ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ, ಜೊತೆಗೆ ನಿಮ್ಮ ಮನಸ್ಥೈರ್ಯ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕಾಗಿ ನೇರವಾಗಿ ಕೂತ್ಕೋಬೇಕು, ಮೊದಲು ಶಿಂ ಅಂತ ಹೇಳಬೇಕು ಉಸಿರು ತೆಗೆದುಕೋಬೇಕು, ಆಮೇಲೆ ಓಂ ಅಂತ ಹೇಳ್ತಾ ಉಸಿರನ್ನು ಬಿಡಬೇಕು, ಮತ್ತು ಶಿಂ ಅಂತ ಹೇಳ್ತಾ ಉಸಿರು ತೆಗೆದುಕೋಬೇಕು, ಆಮೇಲೆ ಓಂ ಅಂತ ಹೇಳ್ತಾ ಉಸಿರನ್ನು ಬಿಡಬೇಕು, ಮತ್ತು ಶಿಂ ಅಂತ ಹೇಳ್ದ ಉಸಿರನ್ನು ತೆಗೆದುಕೋಬೇಕು. ಓಂ ಅಂತ ಹೇಳ್ತಾ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದ ನಾಸಿಕಾಗ್ರದಿಂದ ಉಸಿರನ್ನು ನಿಧಾನ ಬಿಡಬೇಕು. ನಿಧಾನವಾಗಿ ಉಸಿರಿನ ಎಡಭಾಗದ ನಾಸಿಕಾಗ್ರದನ್ನು ತೆಗೆದುಕೊಳ್ಳಿ. ಬಲಭಾಗದ ನಾಸಿಕಾಗ್ರದ ಉಸಿರನ್ನ ಹೊರಗಡೆ ಬಿಡಿ, ಬಲಗಡೆ ತೆಗೆದುಕೊಳ್ಳಿ, ಎರಡುಗಡೆ ಬಿಡಿ, ನಿರಂತರವಾಗಿ ಮಾಡಿ, ನಿಧಾನವಾಗಿ ಮಾಡಿ. ಲಯಬದ್ಧವಾಗಿ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಈ ರೀತಿ ಮಾಡ್ತಾ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅದು ನಾಡೀಶೋಧನ ಪ್ರಾಣಾಯಾಮ. ಇದಾದಮೇಲೆ ಭ್ರಾಮರಿ ಮಾಡಬೇಕು. ಭ್ರಾಮರಿ ಹೇಗೆ ಮಾಡಬೇಕಂದ್ರೆ ಎರಡು ಕೈಗಳನ್ನ ಇರ್ತಿ ಇಟ್ಕೋಬೇಕು, ಕಣ್ಣಿನ ಮೇಲೆ ಇರ್ತಿ ಬೆರಳಿಟ್ಕೊಂಡು ನೇರವಾಗಿ ಕೂತ್ಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು. ಉಸಿರು ಬಿಡ್ತಾ ಬಿಡ್ತಾ ಮಕಾರವನ್ನು ದುಂಬಿ ನಾದವನ್ನು ನೀವು ಅಭ್ಯಾಸ ಮಾಡಬೇಕು. ಹೀಗೆ ಅತ್ಯಂತ ಪ್ರಸನ್ನ ಚಿತ್ತತೆಯಿಂದ ಅಭ್ಯಾಸವನ್ನು ಮುಂದುವರಿಸಬೇಕು. ಮತ್ತು ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಬಹಳ ಮುಖ್ಯವಾಗಿ ನೀವು ಏನನ್ನು ಗಮನಿಸಬೇಕು ಅಂತ ಹೇಳಿದ್ರೆ, ಆಹಾರ ಪದಾರ್ಥದಲ್ಲಿ ತುಂಬ ಪಥ್ಯ ಇರಬೇಕು. ಖಾರವನ್ನು ಯಾವತ್ತೂ ತಿನ್ನಲೇಬಾರದು. ಖಾರದ ಪದಾರ್ಥಗಳನ್ನು, ಹುಳಿ ಪದಾರ್ಥಗಳನ್ನು ಯಾವತ್ತೂ ನೀವು ತಿನ್ನಬಾರ್ದು. ತಿಂದರೆ ಏನಾಗುತ್ತೆ, ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಜೊತೆಗೆ ಒಂದು ದಿನಕ್ಕೆ ನೀವು ಕ್ರಮೇಣವಾಗಿ ನೀವೇನು ಮಾಡಬೇಕಂತೇಳಿದ್ರೆ, ನೀರನ್ನು
ನಿಧಾನವಾಗಿ ಕುಡಿತಾ ಹೋಗೋದ್ರ ಜೊತೆಗೆ ನೀವು ಮೂತ್ರ ವಿಸರ್ಜನೆಯನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಕೂತ್ಕೊಂಡು ಮಾಡ್ಬೇಕು. ನಿಂತ್ಕೊಂಡು ಯಾವತ್ತೂ ಮೂತ್ರ ವಿಸರ್ಜನೆ ಮಾಡಬಾರ್ದು. ನಿಂತು ಮೂತ್ರ ವಿಸರ್ಜನೆ ಮಾಡೋದ್ರಿಂದನೇ ನಿಮಗೇನಾಗ್ತದೆ, ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತದೆ. ಅದಕ್ಕೆ ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಲೇಬಾರ್ದು. ಮುಂದೆ ಕಿಡ್ನಿ ಸಮಸ್ಯೆ ಬರಬಾರ್ದು ಅಂತಕ್ಕಂಥವ್ರು ಕೂಡ ನಿಂತು ಮೂತ್ರ ವಿಸರ್ಜನೆ ಮಾಡಬಾರ್ದು. ಈ ಕಿಡ್ನಿ ಸಮಸ್ಯೆ ಬರಲಿಕ್ಕೆ ಕಾರಣ ಅಂತಂದರೆ ನಾವು ನೀರು ಕರೆಕ್ಟಾಗಿ ಕುಡಿತಾ ಇಲ್ಲ. ಒಂದು ದಿನಕ್ಕೆ ನಾವು 16 ಸಲ ನೀರು ಕುಡಿಬೇಕು. ಒಂದು ದಿನಕ್ಕೆ 6 ಸಲ ಮೂತ್ರ ವಿಸರ್ಜನೆಗೆ ಹೋಗಬೇಕು. ಅದಕ್ಕೆ ಹೇಳ್ತಾರೆ 6 ಜಲ 3 ಮಲ, ಅಂದರೆ 3 ಸಲ ಬೇದಿ 6 ಸಲ ಮೂತ್ರ ವಿಸರ್ಜನೆ ಆಗಬೇಕಂದ್ರೆ ಹಗಲೆತ್ತಿನಲ್ಲೇ ನಾನು ಹೇಳ್ತಾ ಇರತಕ್ಕಂಥದ್ದು. ಆ ಥರ ಆದರೆ ಸ್ವಸ್ಥವಾಗಿದ್ದು ಅಟ್ಲೀಸ್ಟ್ 2 ಸಲನಾದರೂ ಬೇದಿಗೆ ಹೋಗ್ಬೇಕು ನಾವು. 6 ಜಲ ಅಂತೇಳಿದರೆ 6 ಸಲ ಮೂತ್ರ ವಿಸರ್ಜನೆಗೆ ಹೋಗ್ಬೇಕಂದ್ರೆ ಮಾತ್ರ ನಮ್ಮ ಕಿಡ್ನಿ ಕ್ಲೀನಾಗಿರ್ತಾವ. ಇದಾದಮೇಲೆ ನಮ್ಮ ಈ ಟಿವಿಯಲ್ಲಿ ಇಷ್ಟಲಿಂಗ ಯೋಗವನ್ನು ತೋರಿಸ್ತಾರೆ. ಆ ಇಷ್ಟಲಿಂಗ ಯೋಗವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವ ಲಿಂಗ.